हलो फ्रेंड्स नमस्कार ना चेनावी नहीं चेनी वेलकम टू आर थ्री व्लॉग्स ना तुम दिन आदमे व्लो कोरोना केसस् जास्ती आगे गवर्नमेंट लॉकडाउन अनौंस सो ई टाइम जास्ती आसे होती सेफ्टी गाइडलाइन्स फॉलो मू मन उत्तम आगे नम इम्यूनिटी जास्ती नोडु सो इम्यूनिटी जास्ती हेल्थी फुड तीन आम दिन एक्सरसाइज हेल्थी फुड अंत बंदा नम फुडल इम्यूनिटी बूस्टर इंग्रीडियंट्स शुंठि बेल्लुळ्ळि करिमेणसु अरिशिण पुडि नम डेली डयटल इवत अदे तर वो मैजिकल इंग्रीडियंट आगे अरिशिण पुडि बगे तिळ्कोळ्ळोण इदरिंद तुंबा बेनिफिट्स इदे बेनिफिट्स ना नमगे गोत्तिरो प्रकार लिस्ट माडिदीवि सो नेक्स्ट क्लिप अल्लि बर्ता इदे नोडि ನೋಡಿದ್ರಲ್ಲ ಅರಿಶಿನದಿಂದ ಎಷ್ಟು ಯೂಸಸ್ ಇದೆ ಅಂತ ನಾವು ಈ ಆಚೆ ಕಡೆ ತಗೊಂಡಾಗ ಅದು ಅಡಲ್ಟ್ರೇಟ್ ಆಗಿರ್ಬೋದು ಸೋ ನಮಗೆ ಎಷ್ಟು ಪ್ಯೂರ್ ಆಗಿರುತ್ತೆ ಅಂತ ನಮಗೆ ಇರಲ್ಲ ಬಟ್ ನಾವೇ ಮನೆಯಲ್ಲಿ ಗ್ರೋ ಮಾಡುವಾಗ ಅದು ಆರ್ಗಾನಿಕ್ ಆಗಿ ವೇ ಆಗಿ ಗ್ರೋ ಮಾಡಿರೋದ್ರಿಂದ ನಮಗೆ ಒಂದು ನಂಬಿಕೆ ಇರುತ್ತೆ ಹಾಗೆ ನಾವೇ ಮಾಡಿದ್ವಿ ಅಂತ ಒಂದು ಒಳ್ಳೆ ಖುಷಿನೂ ಇರುತ್ತೆ ಸೋ ನಾವು ಮನೆಯಲ್ಲಿ ಹೇಗೆ ಮಾಡಿದ್ವಿ ಅಂತ ಬನ್ನಿ ನೋಡೋಣ ಅರಿಶಿನ ಗಿಡ ಬೆಳೆಯೋದಿಕ್ಕೆ ಈ ತರ ಅರಿಶಿನ ಗೆಡ್ಡೆನ ಯೂಸ್ ಮಾಡಬೇಕು ಇದನ್ನ ಇಂಗ್ಲಿಷ್ ಅಲ್ಲಿ ರೈಸೋಮ್ಸ್ ಅಂತ ಕೂಡ ಕರೀತಾರೆ ಈ ತರ ಸ್ವಲ್ಪ ರೂಟ್ಸ್ ಬಂದಿರೋ ಗೆಡ್ಡೆ ಇದ್ರೆ ಇದನ್ನ ತಗೊಂಡು ಮಣ್ಣಲ್ಲಿ ನೆಡಬೇಕು ಚೆನ್ನಾಗಿ ಗ್ರೋ ಆಗಕ್ಕೆ ಸಗಡಿ ಮತ್ತೆ ಬೂದಿನ ಹಾಕಿದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮಳೆಗಾಲ ಸ್ಟಾರ್ಟ್ ಆಗೋ ಮುಂಚೆನೇ ಇದನ್ನ ನೆಡಬೇಕು ಸೋ ಏಪ್ರಿಲ್ ಮೇ ಇದು ನೆಡೋದಕ್ಕೆ ಕರೆಕ್ಟ್ ಟೈಮ್ ಫುಲ್ ಈಲ್ಡ್ ಬರಕ್ಕೆ 8 ಟು 10 ಮಂತ್ಸ್ ಆಗುತ್ತೆ ನಮ್ಮ ನೇಬರ್ಸ್ ಇವಾಗ ಜಾನ್ ಎಂಡಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಈಲ್ಡ್ ಬಂದಿದೆ ನೋಡಿ ಮನೆಯಲ್ಲೇ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಮನೆಯಲ್ಲೇ ಬೆಳಿಬೋದು ಅಂತ ನೋಡಿ ಅರಿಶಿನ ಗಡ್ಡೆ ಈ ತರ ಇರುತ್ತೆ ನಾವು ಅರಿಶಿನ ಪುಡಿ ಮಾಡೋದಕ್ಕೆ 15 ಕೆಜಿ ತಗೊಂಡ್ಬಂದ್ವಿ ಟರ್ಮರಿಕ್ ಪೌಡರ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ಪು ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಇದರಿಂದ ಅದರಲ್ಲಿರೋ ಮಣ್ಣು ಗಲೀಜು ಬ್ಯಾಕ್ಟೀರಿಯಾ ಅದು ಇದು ಎಲ್ಲ ಕ್ಲೀನ್ ಆಗುತ್ತೆ ಸೊ ನಾವು ಎರಡು ಸತಿ ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ದ್ಯಾಟ್ ಎಲ್ಲ ಡರ್ಟ್ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಕ್ಲೀನ್ ಮಾಡಿದ್ಮೇಲೆ ನೀರಿಂದ ಸಪ್ರೇಟ್ ಮಾಡಿ ಇನ್ನೊಂದು ಪಾತ್ರೆಗೆ ಹಾಕೊಳ್ಳಿ ಟರ್ಮರಿಕ್ ಪೌಡರ್ ಮಾಡೋಕ್ಕೆ ಸೆಕೆಂಡ್ ಸ್ಟೆಪ್ಪು ಇದನ್ನು ಚೆನ್ನಾಗಿ ನೀರಲ್ಲಿ ಬಾಯ್ಲ್ ಮಾಡಬೇಕು ಸಾಫ್ಟ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಬೇಕು ನಮ್ಗೊಂದು 30-45 ಮಿನಿಟ್ಸ್ ತಗೊಂತು ಥರ್ಡ್ ಸ್ಟೆಪ್ ಬಂದು ಕಟ್ಟಿಂಗ್ ಪ್ರೊಸೆಸ್ಸು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು ನಿಮಗೆ ಫೈನಲ್ ಟರ್ಮರಿಕ್ ಪೌಡರ್ ಫುಲ್ ಎಲ್ಲೋ ಬೇಕು ಅಂದರೆ ಸ್ಕಿನ್ನ ಈಗಲೇ ರಿಮೂವ್ ಮಾಡ್ಕೊಂಡ್ರೆ ಫುಲ್ ಎಲ್ಲೋ ಆಗಿ ಬರುತ್ತೆ ಇಲ್ಲ ಡಾರ್ಕ್ ಆಗಿದ್ರೆ ನಡೆಯುತ್ತೆ ಅಂದರೆ ಸ್ಕಿನ್ ಜೊತೆನೆ ಕಟ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಪ್ರಾಸೆಸ್ ಇದನ್ನು ಟೆರೆಸ್ ತಗೊಂಡೋಗ್ಬೇಕು ಸೊ ಎತ್ಕೊಂಡು ಯಾರು ಹೋಗ್ತಾರೆ ಮ್ಯಾಜಿಕ್ ಮಾಡೋಣ ಬನ್ನಿ ಕಟ್ ಮಾಡಿರೋ ಪೀಸಸ್ನೆಲ್ಲ ಆಲ್ಮೋಸ್ಟ್ 5-10 ಡೇಸ್ ಸನ್ ಡ್ರೈ ಮಾಡಬೇಕು ಆವಾಗ ಫುಲ್ಲು ಡ್ರೈ ಆಗಿ ಬಂದರೆ ನಮಗೆ ಟರ್ಮರಿಕ್ ಪೌಡರ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ದ್ಯಾಟ್ ಹೀಟು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹಾಗೆ ಚೆನ್ನಾಗಿ ಎಲ್ಲ ಒಣಗುತ್ತೆ
ಈಗ ಇಲ್ಲಿ ಸಂಡ್ರೈ ಇವಾಗ ಕೆಟ್ಟಿದ್ದೀವಿ, ಇನ್ನು ನಾಲ್ಕೈದು ದಿನ ಹಿಂಗೆ ಫುಲ್ ಸಂಡ್ರೈ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಸಮ್ಮರ್ ಆಗಿರೋದ್ರಿಂದ ಬಿಸಿಲು ತುಂಬ ಇದೆ, ಸೊ ತುಂಬ ಬೇಗನೆ ಡ್ರೈ ಆಗಿದೆ. ಫೋರ್ ಫೈವ್ ಡೇಸು ಸನ್ ಡ್ರೈ ಮಾಡಿದ್ವಿ, ಮಾಡಿದ್ಮೇಲೆ ಈ ಥರ ಆಗಿದೆ. ಇಷ್ಟು ಡ್ರೈ ಆಗಬೇಕು. ನೆಕ್ಸ್ಟ್ ಡ್ರೈ ಆದಮೇಲೆ ಸಿಪ್ಪೆ ತೆಗೆಯೋಕ್ಕೆ ಗನ್ನಿ ಬ್ಯಾಗಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಹೊಡೆದು ಸಿಪ್ಪೆ ರಿಮೂವ್ ಮಾಡಬೇಕು. ಆಮೇಲೆ ಅದನ್ನು ಗ್ರೈಂಡಿಂಗ್ ಪ್ರೊಸೆಸ್ಗೆ ಕಳಿಸೋಣ. ಈ ಥರ ಬ್ಯಾಗಲ್ಲಿ ಹಾಕೊಂಡು ಚೆನ್ನಾಗಿ ಹೊಡಿಬೇಕು, ಆಗ ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಈ ಥರ ಮೈ ಬಗ್ಸಿ ಕೆಲಸ ಮಾಡಿದ್ರೆ ಜಿಮ್ಗೆ ಹೋಗೋದೇ ಬೇಡ, ಮನೇಲೇ ಫುಲ್ ಎಕ್ಸಸೈಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಸೀವಿಂಗ್ ಪ್ರೊಸೆಸ್. ಈ ಥರ ಮೊರಲ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸೇವ್ ಮಾಡ್ಕೊಳ್ಳಿ, ಇದರಿಂದ ಡಸ್ಟು ಆಮೇಲೆ ಈ ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಡಸ್ಟು ಮತ್ತು ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿದ್ಮೇಲೆ ಇದನ್ನು ಒಂದು ಕಂಟೈನರ್ಗೆ ಹಾಕ್ಕೊಳ್ಳಿ. ನೋಡಿ ಈ ಥರ ಡಸ್ಟು ಸಿಪ್ಪೆ ಎಲ್ಲ ವೇಸ್ಟ್ ಬರುತ್ತೆ, ಇದನ್ನು ಸೇವ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಳಿ. ಇದನ್ನು ನಾವು ಬಿಸಾಕ್ದಿರಬೇಕಂದ್ರೆ ಕಾಂಪೋಸ್ಟಾಗಿ ಯೂಸ್ ಮಾಡ್ಕೊಬೋದು ಬೇರೆ ಗಿಡಗಳನ್ನೆಲ್ಲ ಬೆಳೆಸೋಕ್ಕೆ. ಫೈನಲ್ ಸ್ಟೆಪ್ ಬಂದು ಗ್ರೈಂಡಿಂಗ್ ಪ್ರೊಸೆಸ್. ನಾವು ನಮ್ಮನೆ ಹತ್ರ ಇರೋ ಮಿಲ್ ಹತ್ರ ಹೋಗಿ ಈ ಥರ ಗ್ರೈಂಡ್ ಮಾಡ್ಕೊಂಬಂದ್ವಿ. ಇದು ಆಲ್ಮೋಸ್ಟ್ 1.5 kgs ಬಂದಿದೆ. ಮುಂಚೆ ಹೇಳ್ದಂಗೆ ಸಿಪ್ಪೆನೂ ತೆಗೆದು ಡ್ರೈ ಮಾಡಿದ್ರೆ ಇನ್ನೂ ಎಲ್ಲೋ ಆಗಿ ಬರೋದು. ಟರ್ಮರಿಕ್ ಪೌಡರ್ ರೆಡಿ. ಹಾಯ್ ಫ್ರೆಂಡ್ಸ್, ಸೊ ಇವತ್ತಿನ ವಿಡಿಯೋಲಿ ಟರ್ಮರಿಕ್ ಪೌಡರ್ ಅಥವಾ ಅರಿಶಿನ ಪುಡಿನ ಹೇಗೆ ಮನೇಲೆ ಮಾಡೋದು ಅಂತ ನೋಡಿದ್ವಿ. ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ಟರ್ಮರಿಕ್ ಟೀ ಹೆಲ್ತ್ಗೆ ತುಂಬ ಒಳ್ಳೆಯದು, ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಈ ಕೊರೋನಾ ಟೈಮಲ್ಲಿ ಆದಷ್ಟು ಮಾಸ್ಕ್ ಹಾಕ್ಕೊಂಡಿರಿ, ಆಮೇಲೆ ಅಗತ್ಯ ಇದ್ದರೆ ಮಾತ್ರ ಆಚೆ ಹೋಗಿ, ಆಚೆ ಹೋಗುವಾಗ ತಪ್ಪದೇ ಮಾಸ್ಕ್ ಹಾಕ್ಕೊಂಡು ಹೋಗಿ, ಮತ್ತು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಫಾಲೋ ಮಾಡಿ. ಗೈಡ್ಲೈನ್ಸು ಗೌರ್ಮೆಂಟು ಎಷ್ಟೊಂದು ಕೊಟ್ಟಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡಿ, ಹಾಗೆ ಮನೇಲೇ ಇದ್ದು ಸೇಫ್ ಆಗಿರಿ. ಸೊ ಇನ್ನೇನಾದರೂ ಇದೆಯಾ? ಓಕೆ, ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ತುಂಬ 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 ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆರಾಮಾಗಿ ಮಾಡಿ, ಏನೂ ತೊಂದರೆ ಇಲ್ಲ. ಸೊ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ, ಅಲ್ಲಿವರೆಗೂ ಬಾಯ್ ಬಾಯ್. ಲೆಟ್ಸ್ ಫೈಟ್ ದ ಪ್ಯಾಂಡಮಿಕ್ ಟುಗೆದರ್.